ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಹೊಸ ಲೀಗ್ ಶುರು ಆಗ್ತಿದೆ, ದ 100 ಕಾಂಪಿಟೇಷನ್ 2021 ಅಂತ. ಇಂಗ್ಲೆಂಡ್ ಹೋಸ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಇಂಗ್ಲೆಂಡ್ ಪ್ಲೇಯರ್ಸ್ ಇರ್ತಾರೆ, ಪ್ರತಿಯೊಂದು ತಂಡದಲ್ಲೂ ಅವರೇ ಕೂಡ ಕ್ಯಾಪ್ಟನ್ ಆಗ್ತಾರೆ. ಇದರಲ್ಲಿ ಮೆನ್ಸ್ ಕೂಡ ಇರ್ತಾರೆ, ವುಮೆನ್ಸ್ ಕೂಡ ಇರ್ತಾರೆ. ಸಪ್ರೇಟ್ ಸಪ್ರೇಟ್ ಆಗಿ ನಡೆಯುತ್ತೆ. ಆದರೂ ಇಂಟ್ರೆಸ್ಟಿಂಗ್ ಗುರು, ಏನಕ್ಕಪ್ಪ ಇಂಟ್ರೆಸ್ಟಿಂಗ್ ಅಂದರೆ, ಇದು T20 ಫಾರ್ಮ್ಯಾಟು ಅಲ್ಲ, T10 ಫಾರ್ಮ್ಯಾಟು ಅಲ್ಲ, 4DI ಫಾರ್ಮ್ಯಾಟು ಅಲ್ಲ, ಟೆಸ್ಟ್ ಫಾರ್ಮ್ಯಾಟ್ ಅಲ್ಲ. ಇದೊಂದು 100 ಫಾರ್ಮ್ಯಾಟ್. ಏನಪ್ಪ ಅಂದರೆ, ಪ್ರತಿಯೊಂದು ತಂಡಕ್ಕೆ 100 ಬಾಲ್ಸ್ ಕೊಡ್ತಾರೆ. ಸೂಪರ್ವಾಗಿರುತ್ತೆ. 8 ತಂಡಗಳು ಇದಕ್ಕೆ ಸೆನ್ಸಾಟ ಮಾಡುತ್ತೆ ಕಪ್ನ ಗೆಲ್ಲೋಕ್ಕೆ. ಯಾರು ಗೆಲ್ತಾರೆ ಕಪ್ಪು? ತುಂಬಾ ಎಂಥ ದಿಗ್ಗಜ ಪ್ಲೇಯರ್ಗಳು ಬರ್ತಾರಪ್ಪ ಅಂದರೆ, ಒಡೆದ್ರೆ ಊರು ಆಚೆ ಹೋಗುತ್ತೆ. ನಿಮಗೆ ದಿಗ್ಗಜ ಪ್ಲೇಯರ್ಗಳು ಗೊತ್ತಿರ್ಬೋದು, ವೆಸ್ಟ್ ಇಂಡೀಸ್ ಆಗಿರಲಿ, ಅಫ್ಘಾನಿಸ್ತಾನ ಬೌಲರ್ಸ್ಗಳಾಗಿರಲಿ, ಅಥವಾ ಆಸ್ಟ್ರೇಲಿಯಾದ ಪ್ಲೇಯರ್ಸ್ಗಳಾಗಿರಲಿ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಂಗ್ಲೆಂಡ್ ತಂಡದ ಆಟಗಾರರು ಇದರಲ್ಲಿ ಮೇನು, ಅವರೇ ಹೋಸ್ಟ್ ಮಾಡ್ತಿರೋದು ದ 100 ಅಂತ ಈ ಕಾಂಪಿಟೇಷನ್ನ ಹೆಸರು. ಯಾವಾಗಿಂದ ಶುರು ಆಗುತ್ತೆ, ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ? ಶುರು ಆಗೋದು ಬಂದು ನಿಮಗೆ ಜುಲೈ 22 ತಾರೀಕಿಂದ ಶುರು ಆಗುತ್ತೆ. 34 ಮ್ಯಾಚಸ್ಗಳು ನಡೆಯುತ್ತೆ. ಅಂದರೆ ಶಾರ್ಟ್ ಲೀಗ್ ಗುರು, ಬೇಗ ಶುರು ಆಗಿ ಬೇಗ ಏನು ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದು ಮೊದಲನೇ ಸೀಸನ್ ಆಗಿರೋದ್ರಿಂದ ಇಂಟ್ರೆಸ್ಟಿಂಗ್ ಅಂತೂ ಇದ್ದೇ ಇರುತ್ತೆ. ಇದರಲ್ಲಿ ಡ್ರಾಫ್ಟೆಡ್ ಸಿಸ್ಟಮ್ ಇರುತ್ತೆ, ಯಾವುದೇ ರೀತಿಯಾಗಿ ಒಂದು ಹರಾಜಾಗಲ್ಲ ಯಾರು ಪ್ಲೇಯರ್ಸು. ಇಂಗ್ಲೆಂಡ್ ಆಟಗಾರರು ಇದಕ್ಕೆ ಕ್ಯಾಪ್ಟನ್ ಆಗಿರ್ತಾರೆ. ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಸ್ಕ್ವಾಡ್ ಬಗ್ಗೆ. ಇದರಲ್ಲಿ ಇಂಡಿಯನ್ ಆಟಗಾರರು ಈ ಲೀಗಲ್ಲಿ ಆಡ್ತಾ ಇಲ್ಲ. ಏನಕ್ಕಪ್ಪ ಆಡ್ತಾ ಇಲ್ಲ ಅಂದರೆ, ನಿಮಗೆ ಗೊತ್ತಿರ್ಬೋದು ನಮ್ಮ IPL ಹೈ ಕ್ವಾಲಿಟಿ ಲೀಗಲ್ಲಿ ನಮ್ಮ ಪ್ಲೇಯರ್ಸು ತುಂಬ ಇಂಪಾರ್ಟೆಂಟು, ಕ್ವಾಲಿಟಿ ಹೋಗ್ಬಿಡುತ್ತೆ ಅಂತ ನಮ್ಮ ಇಂಡಿಯನ್ ಪ್ಲೇಯರ್ಸು ಯಾರೂ ಆಡಲ್ಲ. ಏನಕ್ಕಪ್ಪ ಅಂದರೆ, ಅವ್ರಿಗೆ ದುಡ್ಡು ಬೇಜಾನ್ ಇರುತ್ತೆ. ನಮ್ಗೆ ಹಿಂಗೆ ಗೊತ್ತಿರ್ಬೋದು, ಸೂಪರ್ವಾಗಿರುತ್ತೆ ಎಲ್ಲರ ಹತ್ರ ದುಡ್ಡು ಕೂಡ. ಆದರೆ ಇಂಗ್ಲೆಂಡಿನ ಟಾಪ್ T20 ಪ್ಲೇಯರ್ಸ್ಗಳು ಎಲ್ಲರೂ ಕೂಡ ಅವರವರ ತಂಡಕ್ಕೆ ಆಡ್ತಾರೆ. ಕ್ಯಾಪ್ಟನ್ ಕೂಡ ಅವರು ಗುರು, ತುಂಬಾ ಚೆನ್ನಾಗಿರುತ್ತೆ. ಜುಲೈ 22 ತಾರೀಕಿಂದ ದ 100 ಲೀಗ್ ಕಾಂಪಿಟೇಷನ್ ಶುರು ಆಗುತ್ತೆ. ಯಾರು ಗೆಲ್ತಾರೆ ಮತ್ತು ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಇದೊಂಥರ ಇಂಟ್ರೆಸ್ಟಿಂಗ್ ಲೀಗು. ನೀವು ಕೂಡ ಕಮೆಂಟ್ ತಿಳಿಸಿ ನಿಮ್ಮ ಪ್ರಕಾರ ಈ ಲೀಗ್ ಹೇಗೆ ಅನಿಸುತ್ತೆ ಅಂತ. ದಿಗ್ಗಜ ಬ್ಯಾಟ್ಸ್ಮನ್ಗಳು, ದಿಗ್ಗಜ ಬೌಲರ್ಗಳು, ದಿಗ್ಗಜ ಆಲ್ರೌಂಡರ್ಗಳು ಈ ಲೀಗಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇರ್ತಾರೆ. ಇದು ಇವತ್ತಿನ ಇನ್ಫಾರ್ಮೇಷನ್ನು. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಲಿಲ್ಲಂದ್ರೆ, ಬೇಗ ಜಾಯ್ನಾಗಿ ನಾವು ಕೊಡೋ ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಯಾವತ್ತೂ ನಿಮಗೆ ಸಿಗ್ತಾ ಇರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ನೀಡ್ತಾ ಇರಿ.